ಕಾಂಗ್ರೆಸ್ ನಾಲ್ಕು ಬಾರಿ ಗೆದ್ದೆ, ಎಲ್ಲ ಹಂತದಲ್ಲೂ ಕೆಲಸ ಮಾಡಿದೆ. ಸಂಘಟನೆಯಲ್ಲಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು, ಸ್ಟೇಟ್ ವೈಸ್ ಪ್ರೆಸಿಡೆಂಟು, ಜನರಲ್ ಸೆಕ್ರೆಟರಿ, ಟ್ರೆಸರರು, ಏನೆಲ್ಲ ಕೆಲಸ ಮಾಡಿದ್ದೀನಿ, ಎ ಸಿ ಸಿ ಮೆಂಬರು, ಎಲ್ಲೂ ಕೂಡ ನಾನು ಲಯಬಿಲಿಟಿ ಆಗಿಲ್ಲ, ಹೊರೆಯಾಗಿಲ್ಲ, ಅಸೆಟ್ ಆಗಿದ್ದೇನೆ. ಯಾವುದೇ ಪಾರ್ಟ್ಗೆ ಹೋದ್ರು ಬೇಕು ಅನ್ನೋಂಥ ಪ್ರೀತಿ ವಿಶ್ವಾಸ ಗಳಿಸಿದ್ದೇನೆ. ನಿನ್ನಾಗೆ ಯಾರಿಗೂ ಬಾಯಿಗೆ ಬಂದಂಗೆ ಮಾತಾಡಿಲ್ಲ ಅಲ್ಲ, ಜೀವ ಕೊಡಲಿಲ್ಲ. 85ರಲ್ಲೂ ಸೋತ್ಕಂಡ್ರೆ ನಿನ್ನ ರಾಜಕೀಯ ಸನ್ಯಾಸತ್ವಕ್ಕೆ ಬಂದ್ಬಿಟ್ಟಿತ್ತು. ಯಾರಪ್ಪ ಆಶ್ರಯ ಕೊಟ್ಟವರು 84ರಲ್ಲಿ ಸೋತಾಗ? 85ರಲ್ಲಿ ಸೋತ ಮೇಲೆ ದೆಹಲಿಯಲ್ಲಿ ಬಂದು 15-20 ದಿನಗಳ ಕಾಲ ಉಳ್ಕೊಳ್ಳೋದು ಯಾವ ಸ್ಥಿತಿಲಿ ಇತ್ತು ನಿನ್ನ ರಾಜಕೀಯ? ಜ್ಞಾಪಿಸ್ಕೋ ವಿಶ್ವನಾಥ್, ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಹೇಳ್ತಾ ಇದ್ದೇನೆ. ಎಲ್ಲಿತ್ತು ನಿನಗೆ 89ರ ಟಿಕೆಟ್ ಕೊಟ್ಟು ಗೆದ್ದೆ? ಗೆದ್ದಮೇಲೆ ಏನಾಯ್ತು ಮಂತ್ರಿ ಮಾಡಬೇಕು ಅಂತ ಹೇಳಿ ಇನ್ನು ಡೆಲ್ಲಿಲಿ ಇದ್ದೆ ನಾನು. ಆಗ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆದರು, ಸೂರ್ಯ ನಮಸ್ಕಾರ ಮಾಡಿದ್ರಲ್ರಿ, ಪೇಪರಲ್ಲಿ ಬರ್ತಲ್ರಿ, ಮಾಧ್ಯಮದಲ್ಲಿ ಎರಡು ಕೈನೂ ಮುಗಿಸಿ ಮಂತ್ರಿ ಮಾಡಿ ಅಂತ ಕೇಳ್ಕೊಂಡ್ರಲ್ರಿ, ಒಪ್ತಾರೇನ್ರಿ ನಿನ್ನ? ಅವರಾದ್ಮೇಲೆ ಬಂಗಾರಪ್ಪ ಆದರು, ಶ್ರೀಕಂಠದತ್ತ ಒಡೆಯರು ನಾನು ಇಬ್ಬರು ಎಂಪಿಗಳು. ಬಂಗಾರಪ್ಪ ಅವ್ರ ಮನೆ ಕರ್ಕೊಂಡು ಹೋದ ಮುಖ್ಯಮಂತ್ರಿ ಮನೆಗೆ, ಇವನು ಮಂತ್ರಿ ಮಾಡಬೇಕು ಅಂತ. ಇವ್ರು ಹೋದ್ಮೇಲೆ ಕರೆದು ಹೇಳಿದ್ರು ನಾನು, ಅವ್ರು ಮುಖ್ಯಮಂತ್ರಿ ಆಗಿ ಸಹಾಯ ಮಾಡಿದೆ, ಪ್ರಸಾದ್ ಇನ್ನು ಯಾರು ಇಲ್ಲೂ ಹಿಂದುಳಿದವ್ರಿಗೆ ಇವನು ಕರ್ಕೊಂಬಂದಿದ್ರಲ್ಲ, ಇವನು ಮಂತ್ರಿ ಮಾಡ್ತಾರ ಅಂತ ಹೇಳಿದ್ರು. ಅವರಾದ್ಮೇಲೆ ವೀರಪ್ಪ ಇಲ್ಲಿ ಬಂದರು, ವೀರಪ್ಪ ಇಲ್ಲಿವ್ರನ್ನು ಮುಖ್ಯಮಂತ್ರಿ ಮಾಡಕ್ಕೆ ನಾನು ಭಾಳ ಸಹ ಹೇಳ್ಕೊಂಡಿದ್ದಾರೆ. ಅವ್ರು ಭಾಳ ಕಷ್ಟಪಟ್ಟು ಮಾಡಿದ ಅವ್ರನ್ನೆಲ್ಲ, ಎಲ್ಲರೂ ಹೇಳಿ ಮೂಪನವರು ಇವರೆಲ್ಲ ಬಂದಿರೋ ಅಂಥೋಣಿ, ಅಹಮದ್ ಪಟೇಲ್, ಎಲ್ಲ ನಮಗೆ ಭಾಳ ಬೇಕಾದವ್ರು ಎಲ್ರಿಗೂ ಒಪ್ಪಿಸಿ ಅವತ್ತು ನಾವು ಬಂಗಾರಪ್ಪನವ್ರನ್ನ ಮಂತ್ರಿ ಮಾಡಿ, ವೀರಪ್ಪ ಇಲ್ಲಿವ್ರನ್ನ ಭತ್ತ ಮಂತ್ರಿ ಮಾಡಿದಾಗ ಭ್ರಷ್ಟಾಚಾರದ ಮೇಲೆ ಅವ್ರನ್ನ ತೆಗಿಬೇಕು ಅಂತೇಳಿ ನರಸಿಂಹರಾವ್ಗೆ ಹೇಳಿದವ್ರು ನಾವುಗಳೇ. ಎಸ್ ಪಿ ಚವಾಣ್ ಅಂತ ಗೃಹ ಸಚಿವರು ಕಳಿಸಿ ಇಲ್ಲಿ ಅಸೆಸ್ ಮಾಡಿ, ಭ್ರಷ್ಟಾಚಾರದ ಅಪಾಯ ಇದೆ, ಕಾಂಗ್ರೆಸ್ ಭಾಳ ಅಪಾಯ ಇದೆ ಅಂತ ಹೇಳಿ ಮುಂದಿನ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಎಸ್ ಎಂ ಕೃಷ್ಣ ಅವ್ರು ಬಂದರೆ, ಎಸ್ ಹೊಡೆದು ಎಸ್ ಎಂ ಕೃಷ್ಣ ಅವರು, ಅವ್ರಿಗಿಂತ ಇವರು ವೀರಪ್ಪ ಮೊಯ್ಲಿ ಆಗಬೇಕು ಅಂತೇಳಿ ಕರುಣಾಕರನ್ ಕೊನೆಗೆ ತನ್ನ ತೀರ್ಪನ್ನು ಕೊಟ್ಟ ಮೇಲೆ ವೀರಪ್ಪ ಮೊಯ್ಲಿ ಚೀಫ್ ಮಿನಿಸ್ಟರ್ ಅವರು. ನಾನು ಹೇಳ್ದಂಗೆ ಕೇಳ್ತಾ ಇದ್ರು, ಬೆಳಿಗ್ಗೆ ನನ್ನ ಸಲಹೆ ಇಲ್ಲದೆ ಅವ್ರು ಹೋಗ್ತಿರ್ಲಿಲ್ಲ. ನಾನು ಮಾಡಿ ಮಂತ್ರಿನೇ ಇವನ್ನ, ಬಂಗಾರಪ್ಪನು ಮಾಡಲಿಲ್ಲ, ವೀರಪ್ಪ ಮೊಯ್ಲಿ ಮಾಡಲಿಲ್ಲ ಕೊನೆಗಳಿಗೆ. ಅಲ್ಲ ವಿಶ್ವನಾಥ್, ಯಾರಪ್ಪ ನಿನ್ನ ಮಂತ್ರಿ ಮಾಡಿದ್ದು? ಇಲ್ಲ, ಫ್ಲೈಟಲ್ಲಿ ಬರ್ತಾ ಇದ್ದೀವಿ ಡೆಲ್ಲಿಯಿಂದ, ನಾನು ಮೊಯ್ಲಿ ಅಲ್ಲ, ಹಿಂದ್ಗಡೆ ಜಾಫರ್ ಶರೀಫ್ ಇದ್ದಾರೆ, ಪ್ರೇಮ್ ಸಾಗರ್ ಇದ್ದಾರೆ, ನಮ್ಮ ಯೂತ್ಗೆ ಇವರು ಹರಿಪ್ರಸಾದ್ ಎಲ್ಲ ಇದ್ದಾರೆ. ಕೇಳಿದೆ ಎಲ್ಲಿ ತೋರಿಸಿ ಹೆಸರನ್ನ ನಿಮ್ಮ ಲಿಸ್ಟಲ್ಲಿ? ಇಲ್ಲ, ಅವನು ಡೆಪ್ಯೂಟಿ ಸ್ಪೀಕರ್ ಮಾಡಬಾರ್ದ ವಿಶ್ವನಾಥ? ನಾನು ಹೇಳಿದ್ದು ವಿಶ್ವನಾಥ ಮಂತ್ರಿ ಮಾಡಿ ಅಂತ ಹೇಳಿ, ಡೆಪ್ಯೂಟಿ ಸ್ಪೀಕರ್ ಅಲ್ಲ ಮೊಯ್ಲಿ ಅವರೇ. ಏನಾದರೂ ಕೂಡ ಅಂತ ಬಂಗಾರಪ್ಪನ ತೆಗೆದಿದ್ದೇವೆ. ವಿಶ್ವನಾಥ ಮಂತ್ರಿ ಮಾಡದೆ ಹೋದ್ರೆ ಇಲ್ಲಿ ಲ್ಯಾಂಡ್ ಆದ ತಕ್ಷಣ ನಿಮ್ಮ ಮೇಲೆ ತಿರುಗಿ ಬಿಡಬೇಕಾಯ್ತದೆ, ಹುಷಾರು ಅಂತ ಹೇಳಿ ಫ್ಲೈಟ್ ಎಚ್ಚರಿಕೆ ಕೊಟ್ಟು ಕೊನೆಗೆ ಬಂದು ಅಲ್ಲಿದ್ದವರೆಲ್ಲ ತೀರ್ಮಾನ ಮಾಡಿ, ಶ್ರೀನಿವಾಸ ಪ್ರಸಾದ್ ಹೇಳಿದಂಥವ್ರು ನೀವು ಮಂತ್ರಿ ಮಾಡಲಿ, ಇನ್ಯಾರನ್ನು ಮಾಡ್ತೀರಾ ಅಂತ ಹೇಳಿ, ಅವ್ರಿಲ್ಲ ಬಿಡಿ ಲ್ಯಾಂಡ್ ಆದ ತಕ್ಷಣ ರಾಜಭವನಕ್ಕೆ ಹೋಗಿ ಸೇರಿಸ್ಕೊಡ್ತೀನಿ ಅಂತ